ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ನಾನು ನಿಮಗೆಲ್ಲರಿಗೂ ಸಮ್ಮರಲ್ಲಿ ಬೇಬಿ ಕೇರ್ ಹೇಗೆ ಮಾಡಬೇಕು, ಅದು 0 to 12 months ಬೇಬೀಸ್ಗೆ ಸ್ಪೆಷಲ್ ಅಟೆನ್ಷನ್ ಸ್ಪೆಷಲ್ ಕೇರ್ ಬೇಕಾಗತ್ತೆ, ಸೊ ಯಾವ ಥರ ಕೇರ್ ಮಾಡಬೇಕು ಅಂತ ಹೇಳ್ತೀನಿ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಬೇಸಿಗೆ ಬಂತಂತಂದರೆ ನಮಗೇ ತುಂಬ ಕಷ್ಟ ಆಗುತ್ತೆ, ಸೆಕೆಯೆಲ್ಲ ತಡೆಯೋದಕ್ಕಾಗೋದಿಲ್ಲ, ಸೊ ಮಕ್ಳಿಗೆ ಇನ್ನೂ ತುಂಬಾ ಕಷ್ಟ ಆಗೋಗುತ್ತೆ. ಸೊ ಟಫೆಸ್ಟ್ ಟೈಮು ಸಮ್ಮರ್ ಅಂತಂದ್ರೇ ತುಂಬ ಹೀಟ್ ರ್ಯಾಷಸ್ ಆಗುತ್ತೆ ಮಕ್ಳಿಗೆ, ಮತ್ತು ಡಿಹೈಡ್ರೇಷನ್ ಆಗುತ್ತೆ, ತುಂಬ ಪ್ರಾಬ್ಲಮ್ಸ್ ಆಗುತ್ತೆ, ಅದು ಪುಟ್ ಮಕ್ಳಿಗಂತೂ ನೋಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಸಮ್ಮರ್ ಕೇರಲ್ಲಿ ಫಸ್ಟ್ ನೀವು ಆಸ್ಪೆಕ್ಟ್ ಏನು ಚೆಕ್ ಮಾಡಬೇಕಂತಂದರೆ ಕ್ಲೋದಿಂಗ್, ಮಕ್ಳದ್ದು ಬಟ್ಟೆನ ಕೇರ್ಫುಲ್ಲಾಗಿ ಚೂಸ್ ಮಾಡಬೇಕಾಗತ್ತೆ. ಲೈಟ್ ಕಲರ್ ಕ್ಲೋತ್ಸೇನೆ ಆದಷ್ಟು ತೊಗೋಬೇಕಾಗತ್ತೆ ಮಕ್ಳಿಗೆ, ಲೈಟ್ ಕಲರ್ ಕ್ಲೋತ್ಸು ಮತ್ತು ಕಾಟನ್ ಇರಲಿ, ಆದಷ್ಟು ಬರೀ ಕಾಟನ್ ಕ್ಲಾತ್ಸ್ ಹಾಕಿ, ಮತ್ತು ಲೂಸ್ ಆಗಿರೋ ಕ್ಲಾತ್ಸ್ ಹಾಕಿ. ತುಂಬ ಟೈಟ್ ಆಗಿರೋ ಕ್ಲಾತ್ ಹಾಕಿಬಿಟ್ರೆ ಏನಾಗುತ್ತೆ, ರ್ಯಾಷಸ್ ಬಂದ್ಬಿಡುತ್ತೆ. ಮತ್ತು ಕಾಟನ್ ಅಂತಂದರೆ ಏನಾಗುತ್ತೆ, ಬೆವ್ತ್ರೆ ಕಾಟನ್ ಹೀರ್ಕೊಳ್ಳುತ್ತೆ. ಬೇರೆ ಕ್ಲಾತಿಂಗ್ ಅಂತಂದರೆ ಏನಾಗೋಗುತ್ತೆ, ಅಲ್ಲೇ ಬೆವ್ರು ಉಳಿದ್ಬಿಟ್ಟು ಮಗುಗೆ ರ್ಯಾಷಸ್ ಆಗುತ್ತೆ, ಹೀಟ್ ರ್ಯಾಷಸ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಆದಷ್ಟು ಕಾಟನ್ ಕ್ಲೋತ್ಸ್ ತಗೊಳ್ಳಿ, ಆಮೇಲೆ ಲೂಸ್ ಆಗಿರೋ ಬಟ್ಟೆಗಳು ತಗೊಳ್ಳಿ, ಲೈಟ್ ಕಲರ್ ಬಟ್ಟೆ ತಗೊಳ್ಳಿ. ಡಾರ್ಕ್ ಕಲರ್ ಬಟ್ಟೆ ತೊಗೊಂಡ್ರೆ ಏನಾಗುತ್ತೆ, ಹೀಟ್ ಅಬ್ಸಾರ್ಬ್ ಮಾಡುತ್ತದು. ಸೊ ಆದಷ್ಟು ಲೈಟ್ ಕಲರ್ ಬಟ್ಟೆ ತಗೊಳ್ಳಿ. ನೆಕ್ಸ್ಟ್ ಟಾಪಿಕ್ ಬಂದು ಹೈಡ್ರೇಷನ್. ಸೊ ನಮಗೇ ಸಮ್ಮರಲ್ಲಿ ಸಿಕ್ಕಾಪಟ್ಟೆ ಸೆಕೆ ಆದರೆ ಡಿಹೈಡ್ರೇಷನ್ ಆಗೋಗುತ್ತೆ, ವಾಟರ್ ಲಾಸ್ ಆಗುತ್ತೆ ಬಾಡಿಯಿಂದ. ಸೊ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಆಗುತ್ತೆ. ಅದು 0 to 6 months ಮಗು ಇದ್ದರೆ ನೀವು 2 hours 3 hours ಒಂದ್ಸಲಿ ಫೀಡ್ ಮಾಡ್ತಿದ್ದೀರಾ ಅಂದರೆ ಇನ್ನು ಅವಾಗವಾಗ ಫೀಡ್ ಮಾಡ್ತಾ ಇರಿ ಮಗುಗೆ, 2 hours ಒಂದ್ಸಲಿ, 1 hour ಒಂದ್ಸಲಿ ಫೀಡ್ ಮಾಡ್ತಾನೇ ಇರಿ, ಬಿಕಾಸ್ ಮಗುಗೆ ತುಂಬ ಬಾಯಾರಿಕೆ ಆಗಿ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಅವಾಗವಾಗ ಫೀಡ್ ಮಾಡ್ತಾ ಇರಿ. 6 months ಮೇಲ್ಪಟ್ಟ ಮಕ್ಳು ಅಂತಂದರೆ ನೀವು ಎಕ್ಸ್ಟ್ರಾ ಡ್ರಿಂಕ್ಸ್ ಆ್ಯಡ್ ಮಾಡ್ಬೋದು, ಅಂದರೆ ನೀರು ಕೊಡ್ಬೋದು, ಜ್ಯೂಸ್ ಕೊಡ್ಬೋದು, ಲೈಕ್ ವಾಟರ್ಮೆಲನ್ ಜ್ಯೂಸು, ಮಸ್ಕ್ ಮೆಲನು ಅಥವಾ ಪೊಮೋಗ್ರಾನೇಟ್ ಜ್ಯೂಸ್ ಕೊಡ್ಬೋದು, ಮತ್ತು ಎಳುನೀರು ಕೊಡ್ಬೋದು, ತುಂಬ ಒಳ್ಳೆಯದು. ಸೊ ಈ ಥರ ಎಕ್ಸ್ಟ್ರಾ ಜ್ಯೂಸ್ಗಳನ್ನ ಮಗುಗೆ ಕೊಡ್ಬೋದು 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗಾದರೆ. ಬಿಲೋ 6 months ನಥಿಂಗ್, ಬರೀ ಬ್ರೆಸ್ಟ್ ಮಿಲ್ಕ್ ಅಷ್ಟೇ. ನೆಕ್ಸ್ಟ್ ಬಂದು ಸ್ಕಿನ್ ಕೇರ್. ಸಮ್ಮರಲ್ಲಿ ಸ್ಕಿನ್ ಕೇರ್ ಹೇಗೆ ಮಾಡಬೇಕು ಅಂತ. ಸೊ ಸಮ್ಮರಲ್ಲಿ ಏನು ಮಾಡಬೇಕಾಗತ್ತೆ, ನಾವು ಮಸಾಜ್ ಮಾಡ್ತಿರ್ತೀವಲ್ಲ ಮಕ್ಕಳಿಗೆ, ಕೋಕೋನಟ್ ಆಯಿಲ್ ಮಸಾಜ್ ಮಾಡೋದು ತುಂಬ ಒಳ್ಳೆಯದು. ಕೋಕೋನಟ್ ಆಯಿಲ್ ಏನು ಗೊತ್ತಾ, ಕೂಲಿಂಗ್ ಎಫೆಕ್ಟ್ ಇರುತ್ತೆ ಜಾಸ್ತಿ. ಸೊ ಆದಷ್ಟು ಕೋಕೋನಟ್ ಆಯಿಲಿಂದ ಮಸಾಜ್ ಮಾಡೋದು ತುಂಬ ಒಳ್ಳೆಯದು. ದಿನ ಮಸಾಜ್ ಮಾಡೋಕ್ಕೆ ಹೋಗಬೇಡಿ, ಆಲ್ಟರ್ನೇಟ್ ಡೇಸ್ ಮಸಾಜ್ ಮಾಡಿ. ಮಸಾಜ್ ಮಾಡಿದ್ಮೇಲೆ ಸ್ನಾನ ಮಾಡಿಸ್ಲೇಬೇಕು, ಹಾಗೆ ಒರೆಸ್ಬಿಟ್ಟು ಬಿಟ್ಬಿಡ್ಬೇಡಿ, ಸ್ನಾನ ಮಾಡಿಸ್ಲೇಬೇಕು, ಇಲ್ಲಾಂದರೆ ಪೋರ್ಸ್ ಬ್ಲಾಕ್ ಆಗಿ ಮತ್ತು ಅದರಿಂದನೂ ರ್ಯಾಷಸ್ ಬರೋ ಚಾನ್ಸಸ್ ಇರುತ್ತೆ. ಸಮ್ಮರಲ್ಲಿ ಆ್ಯಕ್ಚುಲಿ ನೀವು 2 times ಬಾತ್ ಕೊಡ್ಬೋದು ಮಕ್ಳಿಗೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. 2 hours ಸ್ನಾನ ಮಾಡಿಸಿ, ಮಕ್ಳಿಗೂ ಚೆನ್ನಾಗಿ ಅನಿಸುತ್ತೆ. ಮತ್ತು ತುಂಬ ತುಂಬ ಬಿಸಿ ಬಿಸಿ ನೀರು ಹಾಕೋಕ್ಕೆ ಹೋಗಬೇಡಿ ಮಗುಗೆ, ಜಸ್ಟ್ ವಾರ್ಮ್ ವಾಟರ್ ಹಾಕೋದ್ರಿಂದ ತುಂಬ ಒಳ್ಳೆಯದು. ಬಿಸಿ ನೀರೇನಾಗುತ್ತೆ ಅಂದರೆ ನಮಗೆ ಹಿಂಸೆ ಆಗುತ್ತೆ, ಮಕ್ಳುಗಳಿಗೆ ತುಂಬ ಹಿಂಸೆ ಆಗೋಗುತ್ತೆ, ಅದಕ್ಕೋಸ್ಕರವೂ ಅಳ್ತಿರ್ತಾವೆ ಅವು, ಹೇಳೋಕ್ಕಾಗೋದಿಲ್ಲ. ಸೊ ಆದಷ್ಟು ವಾರ್ಮ್ ವಾಟರಲ್ಲಿ ಸ್ನಾನ ಮಾಡಿಸಿ ಮಗುಗೆ. ಅದಾದಮೇಲೆ ಮಾಯಿಶ್ಚರೈಸರ್ ಹಚ್ಚಿ, ವಾಟರ್ ಬೇಸ್ಡ್ ಮಾಯಿಶ್ಚರೈಸರ್ ಹಚ್ಚಿ. ತುಂಬ ಸ್ಟಿಕಿ ಸ್ಟಿಕಿ ಆಗಿರೋ ಮಾಯಿಶ್ಚರೈಸರ್ ಹಚ್ಚಿದ್ರೆ ಹಿಂಸೆ ಆಗುತ್ತೆ ಅದನ್ನು, ಮತ್ತು ಅದರಿಂದನೂ ರ್ಯಾಷಸ್ ಪೋರ್ಸ್ ಬ್ಲಾಕ್ ಆಗಿ ರ್ಯಾಷಸ್ ಬರುತ್ತೆ. ಸೊ ಆದಷ್ಟು ವಾಟರ್ ಬೇಸ್ಡ್ ಮಾಯಿಶ್ಚರೈಸರ್ ಹಚ್ಚೋದು ಒಳ್ಳೆಯದು. ಸೊ ಎಸಿ ಅಥವಾ ಫ್ಯಾನ್ ಖಂಡಿತವಾಗ್ಲೂ ನಾವು ಯೂಸ್ ಮಾಡ್ಬೋದು ಸಮ್ಮರಲ್ಲಿ, ಬಟ್ ಏನಂತಂದರೆ ಮಗುಗೆ ಫುಲ್ ಸ್ಲೀವ್ ಬಟ್ಟೆ ಹಾಕಬೇಕು. ಹಾಗೆ ಯೂಸ್ ಮಾಡಿದ್ರೆ ಮಗುಗೆ ತಂಡೆ ಹಿಡಿಯುತ್ತೆ. ಸೊ ಆದಷ್ಟು ಫುಲ್ ಸ್ಲೀವ್ಸ್ ಹಾಕಿರಿ. ಮತ್ತು ನೀವು ಕಾರಲ್ಲಿ ಎಲ್ಲರೂ ಹೋಗ್ತಾ ಇರ್ತೀರಾ, ಮತ್ತು ಎಸಿ ಹಾಕಿರ್ತೀರಾ ಅಂತಂದರೆ, ನೆಕ್ಸ್ಟು ಹೊರಗಡೆ ಟೆಂಪ್ರೇಚರ್ ತುಂಬ ಜಾಸ್ತಿ ಇದೆ ಅಂತಂದರೆ, ಒಂದು 5 ನಿಮಿಷ ಇಳಿಯೋಕ್ಕೆ, ಒಂದು 5 ರಿಂದ 10 ನಿಮಿಷ ಮುಂಚೆ ಎಸಿ ಆಫ್ ಮಾಡಿಬಿಟ್ಟು ಮಗುನ ನಾರ್ಮಲ್ ಟೆಂಪ್ರೇಚರಿಗೆ ತೊಗೊಂಬಂದು, ಅಂದರೆ ಮಗು ಬಾಡಿ ನಾರ್ಮಲ್ ಟೆಂಪ್ರೇಚರಿಗೆ ಬರಲಿ, ಆಮೇಲೆ ಹೊರಗಡೆ ಹೀಟಿಗೆ ಎಕ್ಸ್ಪೋಸ್ ಮಾಡಿ. ಸಡನ್ನಾಗಿ ಟೆಂಪ್ರೇಚರ್ ವ್ಯತ್ಯಾಸ ಆದರೆ ಹೆಲ್ತಲ್ಲಿ ಏರುಪೇರು ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಇದು ಸಡನ್ ಟೆಂಪ್ರೇಚರ್ ಚೇಂಜಸ್ಗೆ ಮಗುನ ಇದು ಮಾಡಿ. ಸೊ ಡೈಪರ್ ಯೂಸ್ ಮಾಡ್ಬೋದು, ಆದರೆ ಏನಂತಂದರೆ ಸಮ್ಮರಲ್ಲಿ ಆದಷ್ಟು ಕಮ್ಮಿ ಡೈಪರ್ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಯಾಕಂತಂದರೆ ಡೈಪರ್ ಹಾಕೇ ಇದ್ರೆ ಗಾಳಿ ಆಡೋದಲ್ಲ, ಮತ್ತು ಸೆಕೆಗೆ ಮಗುಗೆ ರ್ಯಾಷಸ್ ಆಗೋದು ತುಂಬ ಚಾನ್ಸಸ್ ಇರುತ್ತೆ. ಸೊ ಡೈಪರ್ ರ್ಯಾಶ್ ಅವಾಯ್ಡ್ ಮಾಡೋದಕ್ಕೆ ಎವ್ರಿ ಟೈಮ್ ನೀವು ಅಟ್ಲೀಸ್ಟ್ ಡೈಪರ್ ಯೂಸ್ ಮಾಡಲೇಬೇಕು ಅಂತಂದರೆ, ಮಗುಗೆ ಡೈಪರ್ ಚೇಂಜ್ ಮಾಡಿದ ತಕ್ಷಣ ವೈಪ್ ಮಾಡಿ ಕೊಕೋನಟ್ ಆಯಿಲ್ ಯೂಸ್ ಮಾಡಿ, ಇಲ್ಲ ಅಂತಂದರೆ ರ್ಯಾಶ್ ಕ್ರೀಮ್ ಯೂಸ್ ಮಾಡಿ. ನಾನು ಸೆಬಾಮೆಡ್ ರ್ಯಾಶ್ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿದೆ ಅದು, ಹುಟ್ಟಾಗಿಂದನೂ ಅದೇ ಯೂಸ್ ಮಾಡ್ತಿರೋದು ನಾನು. ಅಕಸ್ಮಾತ್ ರ್ಯಾಶ್ ಕ್ರೀಮ್ ಇಲ್ಲ ಅಂತಂದ್ರೂ ಕೊಕೋನಟ್ ಆಯಿಲ್ ಅಪ್ಲೈ ಮಾಡಿ ಡೈಪರ್ ಹಾಕಿ, ಬಟ್ ಸ್ವಲ್ಪ ಫ್ರೀ ಟೈಮ್ ಕೊಡಿ ಮಗುನು ಆರಾಮಾಗಿ ಗಾಳಿ ಆಡಲಿ ಅದಕ್ಕೂ. ಸುಮ್ಮನೆ ಯಾವಾಗಲೂ ರ್ಯಾಶ್ ಡೈಪರ್ ಹಾಕಿ ಹಾಕಿ ಮಗುಗೂ ಹಿಂಸೆ ಆಗುತ್ತೆ. ಸೊ ಸ್ವಲ್ಪ ಹೊತ್ತು ಹಾಗೆ ಆರಾಮಾಗಿ ಬಿಟ್ಬಿಡಿ, ರಾತ್ರಿ ಹೊತ್ತು ಅಥವಾ ಎಲ್ಲ ಹೊರಗಡೆ ಹೋಗ್ಬೇಕಂತಂದ್ರೆ ಡೈಪರ್ ಯೂಸ್ ಮಾಡಿ.
ಸಮ್ಮರ್ ಟೈಮ್ ಅಂದರೆ ಮಸ್ಕಿಟೋ ಟೈಮ್, ಸೊ ಸೊಳ್ಳೆಗಳು ತುಂಬ ಜಾಸ್ತಿ ಇರುತ್ತೆ. ಸೊ ಸೊಳ್ಳೆಗಳನ್ನ ಅವಾಯ್ಡ್ ಮಾಡೋದಕ್ಕೆ ತುಂಬ ಕಷ್ಟ. ಸೊ ತುಂಬ ಸೆಂಟೆಡ್ ಪ್ರಾಡಕ್ಟ್ಸ್ ಎಲ್ಲ ಮಗುಗೆ ಹಾಕಬಾರ್ದು, ಅದು ಲೋಷನ್ ಆಗಲಿ ಏನಾಗಲಿ. ಸೊ ಏನು ಮಾಡಬೇಕಂತಂದರೆ, ಆದಷ್ಟು ಬ್ಯಾಟ್ ಯೂಸ್ ಮಾಡಿ, ಮಸ್ಕಿಟೋ ನೆಟ್ ಯೂಸ್ ಮಾಡಿ ಇಲ್ಲ ಬ್ಯಾಟ್ ಯೂಸ್ ಮಾಡಿ ಸೊಳ್ಳೆ ಇದು ಮಾಡೋದಕ್ಕೆ. ಅದು ಯಾವುದೂ ಆಗಿಲ್ಲ ಅಂದರೆ ಮಸ್ಕಿಟೋ ರೆಪಲೆಂಟ್ಸ್ ಬರುತ್ತೆ. ಸೊ ಅದನ್ನು ಬಟ್ಟೆ ಹಿಂದ್ಗಡೆ ಮುಂದ್ಗಡೆ ಹಾಕಕ್ಕೆ ಹೋಗ್ಬೇಡಿ, ಹಿಂದೆ ಬ್ಯಾಕಲ್ಲಿ ಹಾಕ್ಬಿಡಿ. ಸೊ ಆದಷ್ಟು ಸೊಳ್ಳೆ ಅವಾಯ್ಡ್ ಆಗುತ್ತೆ. ಆದಷ್ಟು ಮಸ್ಕಿಟೋ ನೆಟ್ಸ್ ಯೂಸ್ ಮಾಡಿ ಮಗು ಮಲಗಿರ್ಬೇಕಾದ್ರೆ. ಆಮೇಲೆ ಮಗುನ ಆದಷ್ಟು 10 o'clock ಹಿಡಿದು ಆಲ್ಮೋಸ್ಟ್ 5 o'clock ವರ್ಗೂ ಹೊರಗಡೆ ಕರ್ಕೊಂಡು ಹೋಗದೆ ಇರೋದು ಒಳ್ಳೆಯದು. ಬಿಸಿಲು ತುಂಬ ಜಾಸ್ತಿ ಇರುತ್ತೆ, ಸೊ ಮಗು ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಡೈರೆಕ್ಟ್ ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡಬೇಡಿ ಮಕ್ಕಳನ್ನ. ಆದಷ್ಟು ಅವಾಯ್ಡ್ ಮಾಡಿ 10 o'clock 10 o'clockಯಿಂದ 5 o'clockವರೆಗೂ. ಅಂತೂ ಆ ಥರ ಟೈಮಲ್ಲಿ ಹೋಗ್ಬೇಕಂತಂದರೆ ಕವರ್ ಮಾಡಿ, ಅಂಬ್ರೆಲ್ಲ ಯೂಸ್ ಮಾಡಿ, ಇಲ್ಲ ನೀವು ಪ್ರ್ಯಾಮ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಕ್ಯಾನೋಪಿ ಹಾಕಿ, ಇಲ್ಲ ಮಗು ಡೈರೆಕ್ಟಾಗಿ ಸನ್ಲೈಟಲ್ಲಿ ಮಗುನ ಕರ್ಕೊಂಡು ಹೋಗ್ತಾ ಇರೋದು ಒಳ್ಳೆಯದು. ಯಾಕಂದರೆ ಹೀಟ್ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹೀಟ್ ರ್ಯಾಷಸ್ಗೆ ಏನು ಮಾಡಬೇಕು ಅಂತಂದರೆ, ರ್ಯಾಷಸ್ ಆಗಿದೆ ಮಗುಗೆ ಅಂತಂದರೆ, ಸೊ ನೀವು ಸಮ್ ಲಿಟ್ಲ್ ಬಿಟ್ ಆಫ್ ಪೌಡ್ರ್ ಅಪ್ಲೈ ಮಾಡ್ಬೋದು, ಅಥವಾ ಕೊಕೊನೆಟ್ ಆಯಿಲ್ ಅಪ್ಲೈ ಮಾಡಿ ವೈಪ್ ಮಾಡಿ ಬಿಟ್ಬಿಡ್ಬೋದು. ಆಲ್ಮೋಸ್ಟ್ ನಾನು ಹೇಳೋದು ಕೊಕೊನೆಟ್ ಆಯಿಲ್ ಇಸ್ ಬೆಸ್ಟ್ ಸೊಲ್ಯೂಷನ್ ಫಾರ್ ಹೀಟ್ ರ್ಯಾಷಸ್. ಸೊ ಸಮ್ಮರಲ್ಲಿ ಬೇಬಿ ಕೇರ್ ಈ ಥರ ಮಾಡ್ಬೋದು. ಆದಷ್ಟು ಬೇಬಿನ ಹೈಡ್ರೇಟೆಡ್ ಆಗಿಡಿ, ತೆಳುಗಿರೋ ಬಟ್ಟೆ ಹಾಕಿ, ಮಗು ಖುಷಿ ಖುಷಿಯಾಗಿ ಸಮ್ಮರ್ ಎಂಜಾಯ್ ಮಾಡೋ ಥರ ಇರಬೇಕಂತಂದರೆ ಆರಾಮಾಗಿರೋ ಬಟ್ಟೆಗಳು ಹಾಕಿ. ಆಮೇಲೆ ಜಸ್ಟ್ ಬಾರ್ನ್ ಮಕ್ಕಳುಗಳಿಗೆ ತುಂಬ ವಾರ್ಮ್ ಆಗಿರೋ ಕ್ಲೋತ್ಸ್ ಹಾಕ್ಬೇಡಿ, ಅವಕ್ಕೂ ಹಿಂಸೆ ಆಗುತ್ತೆ. ಸ್ವೆಟರು ಟೋಪಿ ಎಲ್ಲ ಹಾಕಿ ಮಗುನ ಓವರ್ ಬೆಚ್ಚಗಿಡ್ಬೇಡಿ. ನಮಗೆ 40 degrees ಇಲ್ಲಿ ಅಂತಂದರೆ ಹೊರಗಡೆ ಮಗುಗೂ 40 degreesನೇ ಇರುತ್ತೆ. ಸೊ ತುಂಬ ಅತಿಯಾದ ಇದ್ರ ಬಟ್ಟೆ ಹಾಕೋಕ್ಕೆ ಹೋಗಬೇಡಿ. ಆದಷ್ಟು ಒಳಗಡೆ ಕಾಟನ್ ಲೈನಿಂಗ್ ಇರೋ ಬಟ್ಟೆ ಹಾಕಿ, ಅದ್ರ ಮೇಲೆ ವಾರ್ಮ್ ಕ್ಲೋತ್ಸ್ ಯಾವುದಾದ್ರೂ ಹಾಕಿ, ಬಟ್ ಒಳಗಡೆ ಲೈನಿಂಗ್ ನಿಮ್ಮ ಕಾಟನ್ ಕ್ಲೋತ್ಸೇ ಇದ್ರೆ ಮಗುಗೂ ಹಿತವಾಗಿರುತ್ತೆ, ಬೆವ್ತ್ರೂ ಹೀರ್ಕೊಳ್ಳುತ್ತದು. ಸೊ ಈ ಎಲ್ಲ ಟಿಪ್ಸ್ ಫಾಲೋ ಮಾಡಿ, ಮಕ್ಕಳನ್ನ ಆರಾಮಾಗಿಡಿ ಸಮ್ಮರಲ್ಲಿ, ನೀವು ಆರಾಮಾಗಿಡಿ. ಈ ಎಲ್ಲ ಟಿಪ್ಸ್ ಬರೀ ನಮಗಲ್ಲ, ಸಾರಿ ಮಕ್ಕಳಿಗಲ್ಲ, ನಮಗೂ ಅನ್ವಯ ಆಗುತ್ತೆ. ಸೊ ಸಿಗ್ತೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋ ಒಂದಿಗೆ, ನೆಕ್ಸ್ಟ್ ಟಾಪಿಕ್ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್.